ಅಪ್ಪ ವಿಚಾರ ಮಾಡಲೆ ಆತ ತಿರ್ಕಂಡ್ರೆ ಚೆಲುವು ನೆನಪು, ಇತ್ತ ತಿರ್ಕಂಡ್ರೆ ಕಾಸಿಮು ನೆನಪು, ಎತ್ತಕ ಬೇಡ ಕೂತ್ಕೊಳ್ಳೋದ್ರೆ ನಮ್ಮ ಮಾವ ಮುಳುಗು ಬಿಂಬಿ ಕೂತಿರ್ತಾನೆ. ಏನ್ ಮಾಡುವ ನಾವು, ನಿನ್ನೆ ನೆನಪು ತುಂಬಿರುತ್ತೇನೆ. ಬಣ್ಣ ಬೇಡ, ನಿಮ್ದು ಮುಂದೋಗ ಏನೈತೆ ಅಂತ ಮುಂದೆ ಗೊತ್ತಾಗ್ತಾವ? ಅದೇನ್ ಗೊತ್ತಾದವು ನಿಮ್ದು ಮುಂದೋಗ ಏನ್ ಆ ಚಿತ್ರ ಮೇಲೆ ಆಸೆ ಇದೆ ತುಂಡು ಕಲ ಇದು ಬಂಗಾರ ಮೇಲೆ ಅನ್ಯಾಯ ಆಡ್ತಾ ಇದೆಯಲ್ಲ. ನಿಜವಾಗ ನಿಮ್ದು ಯಾವ್ದು ಅಲ್ಲ, ಕ್ಷಮಿಸಲ್ಲ ಕಣ್ಣು, ನಿಜ ಕ್ಷಮಿಸೋದಿಲ್ಲ. ನಾನು ಚಿನ್ನದಂತ ಹುಡುಗಿ, ನನ್ ಮೇಲೆ ಯಾಕೆ ಸುಮ್ಮನೆ ಅನುಮಾನ ಪಡ್ತೀಯಾ? ಸುಮ್ಮನೆ ಈಗ ಚೆಲುವಿಗೆ ಮನೆಗೆ ಬಂದು ಕುಂಬ ಕೊಡ್ತಾವೆ. ಜೋರ ತಿರಿತಾವ್ನ ಅಂದ್ಮೇಲೆ ಸೈಡ್ ಅಲ್ಲಿ ಕೇಳಿಸ್ಕೊಬಿಟ್ಟವ್ನ ಇವ್ರ. ಅದೇ ಸುಮ್ಮನೆ ಹಾಗೆ ಸುಮ್ಮನೆ ದಾರಿ ಸಿಕ್ಕಿದ್ನಲ್ಲ ಸುಮ್ಮನೆ ಬಾ ಅಂತ ಹೇಳ್ದೆ ಅಷ್ಟೇ. ನಿಜವಾಗ್ಲು ನನ್ ಉಮ್ಮ ನನ್ ಪ್ರೀತಿ ಎಲ್ಲ ನಿನ್ಗೆ ಹೇಳ್ಬಿಟ್ಟು ನೀನ್ ನಾಳೆ ಈಗ ನಿಮ್ದು ಮಾತ್ಮೇಲೆ ಅಡುಗೆ ಬಂತು. ಅದಕ್ಕೆ ನಿಮ್ದು ಒಳ್ಳೆ ಡಿಸೈನ್ ತಗೊಂಡಿದ್ದಾರೆ, ಯಾಕಂದ್ರೆ ಚೆಲುವೊಂದು ಎಡ್ಸ್ ಚೇತ್ರಿದು ಬಲಿ ಪರ್ಫೆಕ್ಟ್ ಆಗಿರೋದ್ರೆ ನಾವು ಒಬ್ಬರು ನೀನ್ ಯಾವಾಗ ಬಗ್ಗಿ ಬಗ್ಗಿ ನೋಡಕ್ ಹೋಗಿದ್ದೆ? ವಯಸ್ಸೆಲ್ಲ ಬೇರೆ. ಸರಿ ಬಿಡು ಆಯ್ತು, ಈಗ ಮದ್ವೆ ತಾನೆ ನೋಡು ಕಾಶಿಮ್ಮ, ಮದ್ವೆನ ಮನ್ಸು ಮನ್ಸು ಒಂದಾದ್ರೆ ಯಾವ ಬೇಕಾದ್ರೂ ಮದ್ವೆ ಇಟ್ಕೋಬೋದು. ಆದ್ರೆ ನಾಳೆ ದಿನ ಮದ್ವೆ ಆದ್ಮೇಲೆ ನೀನ್ ನನಗೆ ಮೋಸ ಮಾಡ್ಬಾರ್ದು. ಅರೆ ಎಂತ ಮದ್ವೆ ಮೋಸ ಮಾಡ್ರೆ? ನಂದು ಅಲ್ಲದ ಸ್ವಾಮಿ ಹೆಚ್ಚಿದಿಲ್ಲ ಮದ್ವೆ ಆದ್ಮೇಲೆ ಗೊತ್ತಾಯ್ತು. ಸರಿ ಈಗ ಒಂದ್ ಕೆಲ್ಸ ಮಾಡೋಣ, ಮದ್ವೆ ತಾನೆ, ಮದ್ವೆ ಆಗೋದಕ್ಕೆ ಮುಂಚೆ ನಿಮ್ ಮನೇಲಿ ಚಿನ್ನ ಬೆಳ್ಳಿ ಎಲ್ಲ ಚೆನ್ನಾಗಿ ಇಟ್ಟಿರ್ಬೇಕಲ್ವಾ? ಆ ವ್ಯಾಪಾರ ಈ ವ್ಯಾಪಾರ ಮಾಡಿ ಮಾಡಿ ಎಲ್ಲಾನು ತಗೊಂಬಂದ್ಬಿಡು, ತಗೊಂಬಂದ್ಬಿಡು ಅಂದ್ರೆ ಯಾಕೆ ಬೆಳ್ಳಿ ಬಂಗಾರ ತರ್ಕೇಳ್ತಿ? ಅದೇನದು ಯಾಕೆ ಏನಿಲ್ಲ, ನಮ್ಮ ಮಾವನಿಗೆ ಚಿಕ್ಕ ಬಟ್ಟೆ ಹಣದುಚ್ಚು. ಈಗ ನೀನು ಚಿನ್ನ ಬೆಳ್ಳಿ ದುಡ್ಡೆಲ್ಲ ತಂದ್ಕೊಡ್ತಿ ಅಂತ ಇಟ್ಕೋ, ಅದನ್ನೆಲ್ಲ ತಗೊಂಡು ನಮ್ಮ ಮಾವ್ ಕೊಟ್ಬಿಡ್ತೀನಿ. ನಮ್ಮ ಮಾವ ಅದನ್ನ ಏನ್ಸ್ ಕಳಿಸಲ್ಲಿ ನಾವಿಬ್ರು ಎರಡು ಮಕ್ಳು ತಂದೆ ತಾಯಿ ಆಗ್ಬಿಡ್ಬೋದು. ಏನಂತೀಯಾ? ನಮ್ಮ ಹತ್ರ ಇರೋದೆಲ್ಲ ತರ್ತಾವ್. ಅಲ್ಲಿವರೆಗೆ ನಿಮ್ಮ ಹತ್ರ ಇರೋದೆಲ್ಲ ತರ್ಬೇಡ, ಚಿನ್ನ ಬೆಳ್ಳಿ ದುಡ್ಡೆಲ್ಲ ತಗೋಬ, ಎಲ್ಲರೂ ಯಾಕೆ ತಗೊಂಡ್ಲಿ? ಎಲ್ಲಾ ತರ್ತಾವ್ ಅಲ್ಲಿವರೆಗೆ ಜೀವ ಹಿಡಿಲಿಕ್ಕೆ. ಒಟ್ಟು ನಾನು ಚಿತಿ ಮಾಡೋರ್ಗು ಬಿಡಲ್ಲ ಅಂತ ಹಾ
ಅಂತ ಪಟ್ಟಿ ಅಲ್ಸಾಯ್ತೆ.